ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ದೇವೇಗೌಡರು ನೋಡಿದ್ರೆ ಯುವ ಸಂಸದರನ್ನ ಬೆಂಬಲಿಸಿ ಅವರಿಗೆ ಪ್ರಧಾನಿ ಮೋದಿ ಅವರ ಆಶೀರ್ವಾದವಿದೆ ಅಂತ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಪರೋಕ್ಷವಾಗಿ ದಾಳ ಬಿಡ್ತಾ ಇದ್ದಾರೆ ದೇವೇಗೌಡರು ಹಾಸನದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರೇ ಮೈತ್ರಿ ಪಕ್ಷದಿಂದ ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಿಂದ ಅಂತ ಜೆ ಡಿ ಎಸ್ ಪ್ರೊಜೆಕ್ಟ್ ಮಾಡ್ಕೊತಾ ಇದೆ ಮತ್ತೊಂದು ಕಡೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಕೂಡ ಕುಮಾರಸ್ವಾಮಿ ಅವ್ರಿಗೆ ಟಿಕೆಟು ಅನ್ನೋ ರೀತಿಯಲ್ಲಿ ಜೆ ಡಿ ಎಸ್ ಹೇಳಿಕೊಳ್ತಾ ಇದೆ ಆದರೆ ಅಧಿಕೃತವಾಗಿ ಜೆ ಡಿ ಎಸ್ಗೆ ಯಾವೆಲ್ಲ ಕ್ಷೇತ್ರಗಳು ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ಇದ್ರ ಮಧ್ಯೆ ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ್ರು ಹೊಸ ಬಾಂಬನ್ನು ಸಿಡಿಸೋರೆ ಪಾಂಡವಪುರದಲ್ಲಿ ಕೇಳ್ಕೊ ಬಂದ್ಬಿಡಿ ಊಟಕ್ಕೆ ಜನತಾ ದಳ ಸೇರಿದ್ರೆ ಯಾವುದೇ ಕಾರಣಕ್ಕೂ ಯಾವ ಸೀಟು ಯಾರು ಎಂದು ತೀರ್ಮಾನ ಆಗಿಲ್ಲ ನೀವು ಮಹಾತನದ ಕಾರ್ಯಕರ್ತರಾಗ್ಬೋದು ಇಲ್ಲಿ ನಡೆದಿರುವಂತ ನನ್ನೆಲ್ಲ ಮಂಡ್ಯ ಭಾಗದ ನಾಯಕರು ಕಾರ್ಯಕರ್ತರು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಕ್ಷಣದವರೆಗೂ ಈ ಕ್ಷೇತ್ರ ಇಂಥವ್ರಿಗೆ ಈ ಕ್ಷೇತ್ರ ಅಂತವ್ರಿಗೆ ಅಂತ ಹೇಳಿ ಯಾವುದೇ ಮಾತುಕತೆ ಆಗಿಲ್ಲ ಯಾವುದೇ ತೀರ್ಮಾನ ಆಗಿಲ್ಲ ನನ್ನ

ಎಲ್ಲ ರಾಜ್ಯಗಳ ಲೆಕ್ಕಾಚಾರವನ್ನು ಹೇಳ್ಕೊಂಡು ಬಂದು ಕರ್ನಾಟಕದ ನಾನೇನು ಹೇಳೈತೆ ನಿಮಗೆ ಗೊತ್ತಲ್ಲ ಅಂದವ್ರೆ ಆ ಬೈಟು ಒಂದ್ಸಲ ಕೇಳ್ಬಿಡಿ ಹೋದ್ರೆ ಕುಟುಂಬ ಉತ್ತರ ಹೋದ್ರೆ ಕುಟುಂಬ ಅದೇ ರೀತಿ ಎಸ್ ಪ್ರೀತಮ್ ಗೌಡರು ಹಾಸನದಲ್ಲಿ ಅದೆಷ್ಟು ಕಷ್ಟಪಟ್ಟಿ ರೇವಣ್ಣ ಅವರ ಸಾಮ್ರಾಜ್ಯವನ್ನ ಕೆಡವಿ ತಾವು ಸಾಮ್ರಾಟರಾದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಎಡವಟ್ಗಳನ್ನ ಮಾಡ್ಕಂಡು ಸೋತರು ಹಾಗನ್ಬಿಟ್ಟು ಸೋತು ಸೈಲೆಂಟ್ ಆಗಿ ಬೆಂಗಳೂರಿಗೆ ಬಂದು ಕೂತ್ಕೊಂಡಿಲ್ಲ ಹಾಸನದಲ್ಲೇ ಆಕ್ಟಿವ್ ಆಗಿದ್ದಾರೆ ಎಸ್ಪೆಷಲಿ ಬಿ ಜೆ ಪಿಯ ಯ ಸಾಮಾನ್ಯ ಕಾರ್ಯಕರ್ತನಂತೆ ಇಡೀ ರಾಜ್ಯ ಸುತ್ತುತ್ತ ವಿಜಯನ್ ರವರ ಜೊತೆ ಪ್ರೀತಮ್ ಗೌಡ್ರ ಎಂ ಎಲ್ ಎ ಸ್ವರೂಪ್ ಎಂ ಎಲ್ ಎನ್ನ ಅಂತ ಒಂದಷ್ಟು ಕನ್ಫ್ಯೂಸ್ ಆಯ್ತದೆ ನಾನು ನೋಡಿದೆ ಹಾಸನದಲ್ಲಿ ರಾಮ ಮಂದಿರ ಉದ್ಘಾಟನೆ ದಿನ ಎಲ್ಲಿ ನೋಡ್ರು ಪ್ರೀತಮ್ ಗೌಡ್ರೆ ಅವ್ರದೇ ಹವ ಇಂಥ ಸಂದರ್ಭದಲ್ಲಿ ಅವರೀಗ ಕೊಟ್ಟಿರುವಂಥ ಹೇಳಿಕೆ ಅತಿ ದೊಡ್ಡ ಬಾಂಬ್ ಆಗಿ ಬ್ಲಾಸ್ಟ್ ಆಗಿದೆ ಎಸ್ ವೀಕ್ಷಕರೇ ಮೈತ್ರಿ ಆಗಿರೋದು ನಿಜ ಮೋದಿ ಮತ್ತೆ ಪ್ರಧಾನಿ ಮಾಡಬೇಕು ಅನ್ನೋದು ನಿಜ ಅದೇ ಉದ್ದೇಶದಿಂದ ನಮ್ಮೆಲ್ಲರ ಹೋರಾಟ ಅನ್ನೋದು ನಿಜ ಆದರೆ ಹಾಸನ ಮತ್ತು ಮಂಡ್ಯ ಟಿಕೆಟು ಜೆ ಡಿ ಎಸ್ಗೆ ಅಂತ ಹೇಳಿದವರು ಯಾರು ಅದು ಬಿ ಜೆ ಪಿಗೂ ಆಗಬಹುದು ಇದು ಪ್ರೀತಂ ಗೌಡ್ರು ಕೊಟ್ಟಿರುವಂಥ ಅತಿ ದೊಡ್ಡ ಟ್ವಿಸ್ಟ್ ಎಸ್ ವೀಕ್ಷಕರೇ ಈ ಹಿಂದೆ ಕೂಡ ಹಾಸನದಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಂತ ಆಗ್ತಿದ್ದಂಗೆ ಫಸ್ಟ್ ಟಿಕೆಟ್ ವಿಚಾರದಲ್ಲಿ ಕೊಟ್ಟರೆ ಬಿ ಜೆ ಪಿಗೇ ಕೊಡಿ ಅದರಲ್ಲೇನಿದೆ ನಾವು ಜೆ ಡಿ ಎಸ್ ಜೊತೆಗೆ ಹೋಗಿಲ್ಲ ಜೆ ಡಿ ಎಸ್ ನಮ್ಮ ಜೊತೆಗೆ ಬಂದಿರೋದು ನಮಗೆ ಟಿಕೆಟ್ ಕೊಡಿ ಅಂತ ಸಿಡ್ದವರೆ ಪ್ರೀತಂ ಗೌಡ್ರು ಆದರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ವಿಜೇಂದ್ರ ಅವರಿಗಾಗಿ ಅಥವಾ ಪ್ರಧಾನಿ ಮೋದಿ ಅವರಿಗಾಗಿ ಪ್ರೀತಮ್ ಗೌಡ್ರು ಆಕ್ಟಿವ್ ಆಗವ್ರೆ ಆದರೂ ವಿಜಯನರಾವ್ ರಾವ್ ರಾಜ್ಯಾಧ್ಯಕ್ಷರಾದ ಬಳಿಕ ಕೂಡ ಅವರ ಮನಸ್ಸಲ್ಲಿರೋ ಇಂಗಿತವನ್ನು ಹೊರಹಾಕಿದ್ದಾರೆ ಹಾಸನ ಮತ್ತು ಮಂಡ್ಯ ಟಿಕೆಟು ಬಿ ಜೆ ಪಿಗೆ ಆಗಬಹುದು ಬಿ ಜೆ ಪಿಗೆ ಸಿಗುವ ನಿರೀಕ್ಷೆನೂ ಇದೆ ಅಂತ ಅಂಥೇಳವ್ರೆ ಹೀಗಾಗಿ ಹೊಸ ಟ್ವಿಸ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರೆ ಪ್ರೀತಮ್ ಗೌಡರು ಅವಾಗ ಅವಾಗ ಏನಾಗ್ಬೋದು ಹಾಸನ ಮತ್ತು ಮಂಡ್ಯದ ಎನ್ ಡಿ ಎ ಮೈತ್ರಿ ಟಿಕೆಟ್ ಯಾರಿಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ಹಾಗೆಯೇ ಯಾರು ಸಂಸದರಾಗಬೇಕು ಹಾಸನ ಮತ್ತು ಮಂಡ್ಯಕ್ಕೆ ಜೊತೆಯಲ್ಲಿ ದೇಶದ ಪ್ರಧಾನಿ ಯಾರಾಗಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು